ಎಕ್ಸ್ಪ್ರೆಸ್ ಅನ್ ಇಂಟರ್ನ್ಯಾಷನಲ್ ಕೋರಿಯರ್ ಸರ್ವಿಸ್. ತೀವ್ರ ವಿವಾದಕ್ಕೆ ಈಡಾಗಿರುವಂತಹ ಟಿಪ್ಪು ಜಯಂತಿ ಆಚರಣೆಗೆ ಉಚ್ಚ ನ್ಯಾಯಾಲಯ ಗ್ರೀನ್ ಸಿಗ್ನಲ್ ನೀಡುವ ಮೂಲಕ ತೆರೆಯನ್ನ ಎಳೆದಿದೆ. ನವೆಂಬರ್ 10ರಂದು ಸರ್ಕಾರ ಆಚರಿಸಲು ಮುಂದಾಗಿದ್ದ ಟಿಪ್ಪು ಜಯಂತಿಗೆ ತಡೆ ನೀಡಬೇಕೆಂದು ಕೋರಿ ಕೊಡಗಿನ ಮೂಲದ HP ಮಂಜುನಾಥ ಎಂಬುವವರು ಸಲ್ಲಿಸಿದ್ದ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ವಿಚಾರಣೆ ನಡೆಸಿರುವಂತಹ ಹೈಕೋರ್ಟ್ ವಿಭಾಗೀಯ ಪೀಠದ ಹಂಗಾಮಿ ಮುಖ್ಯ ನ್ಯಾಯಾಧೀಶರು HG ರಮೇಶ್ ಅವರ ನ್ಯಾಯಪೀಠ ಈ ಹಂತದಲ್ಲಿ ಮಧ್ಯಪ್ರವೇಶಿಸಲು ಸಾಧ್ಯವಿಲ್ಲ ಎಂದು ಅಭಿಪ್ರಾಯಪಟ್ಟು ಅರ್ಜಿಯನ್ನು ಅನಿರ್ದಿಷ್ಟ ಅವಧಿಯವರೆಗೆ ಮುಂದೂಡಲಾಗಿದೆ. ಹೀಗಾಗಿ ಟಿಪ್ಪು ಜಯಂತಿ ಆಚರಣೆಗೆ ಹೈಕೋರ್ಟ್ ಗ್ರೀನ್ ಸಿಗ್ನಲ್ ನೀಡಿದಂತಾಗಿದೆ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.